ಚಿತ್ರನಟಿ ಬಿಜೆಪಿ ಮುಖಂಡರು ಆದ ತಾರಾ ಅನುರಾಧ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಅಜಿತ್ರೆ. ಎಕ್ಸ್ಪೆಕ್ಟಾರು ಮಾಡಿದ್ರ ಇಂಥದ್ದೊಂದು ದಿನ ಬರಬಹುದು, ಇಂಥದ್ದೊಂದು ದಿನ ನೋಡಬೇಕಾಗತ್ತೆ, ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದು ಒಂದು ದಿನ ಇರುತ್ತೆ ಅಂತ? ಖಂಡಿತ ಇಲ್ಲ. ನನಗೆ ತಟ್ಟಂತ ಈಗ ಧ್ವನಿ ಯಾಕೋ ಬಹಳ ಶಾಕಿಗೊಳಗಾದವರಂಗಿದ್ದೀರಿ. ನಿಜವಾಗ್ಲೂ ನನಗೆ ಬಹಳ ಬೇಜಾರಾಯ್ತು. ಯಾರೋ ಒಬ್ಬ ಕನ್ನಡ ಚಿತ್ರರಂಗದ ಹೆಣ್ಮಗಳು ಈ ತರದ ಒಂದು ದಿನಗಳನ್ನ ನೋಡ್ತಾರೆ ಅಂತ ನನ್ಗೆ ನಿಜವಾಗ್ಲೂ ಬೇಜಾರಾಯ್ತು. ನೆನ್ಸಿರ್ಲಿಲ್ಲ ನೀವ್ ಹೇಳಿದಾಗ ಅನ್ಕೊಂಡಿದ್ರ ಅಂದ್ರಲ್ಲ, ಖಂಡಿತ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದ್ ರೀತಿಯಾಗಿ ಅವರ ಕುಟುಂಬದ ಬಗ್ಗೆ ನೆನೆಸ್ಕೊಂಡಾಗ ಬೇಜಾರಾಗತ್ತೆ. ನೋಡಿ, ಯಾರಿಗೆ ಆಗ್ಲಿ ಮಕ್ಕಳಿಗೆ ಎರಡು ದಾರಿ ಇರುತ್ತೆ, ಒಂದು ಒಳ್ಳೆಯದು ಒಂದು ಕೆಟ್ಟದು. ನಾವೇನ್ ಹೇಳ್ತೀವಿ ಅಥವಾ ದೊಡ್ಡವರೆಲ್ಲರೂ ಏನ್ ಹೇಳ್ತಾರೆ, ಆರಿಸ್ಕೊಳ್ಬೇಕಾದ್ರೆ ಎಷ್ಟು ಹುಷಾರಾಗಿರ್ಬೇಕು, ನಮ್ಮ ಭವಿಷ್ಯವನ್ನ ಆರಿಸ್ಬೇಕು. ಎಷ್ಟು ಒಳ್ಳೆ ಭವಿಷ್ಯ ಇರುವಂತ ಹೆಣ್ಮಕ್ಳು ಇಬ್ರುವೆ, ಯಾಕೆ ಈ ರೀತಿಯಾದ ಜೀವನಕ್ಕೆ ಆರಿಸ್ಕೊಂಡ್ರು? ಯಾಕೆ ಈ ತರ ತಪ್ಪು ಗೊತ್ತಿದ್ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು? ಅದು ತಪ್ಪು ತಪ್ಪೆ ಅಂತ ಅನ್ನಿಸ್ಬಿಡುತ್ತೆ ನ್ಯಾಯಾಂಗಕ್ಕೆ ಹೋದಾಗ. ಅದ್ರ ಮುಂದೆ ನಾವು ತಲೆ ಬಾಗ್ಲೇಬೇಕಾಗತ್ತೆ. ತಾರಾ ಅವರ, ದಿಸ್ ಇಸ್ ಟಿಪ್ ಆಫ್ ಅನ್ ಐಸ್ಬರ್ಗ್. ಇದು ಇದೇನು ಅಲ್ಲ, ಹೊರಗೆ ಬಂದಿರೋದು. ತನಿಖೆ ಆಳಕ್ಕೆ ಕೇಳಿದ್ರೆ ಇನ್ನೂ ಯಾರ್ಯಾರು ಜೈಲು ಪಾಲಾಗ್ತಾರೋ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವ ಹಿಂಟ್ಗಳೇ ಹಂಗಿದೆ. ಅಯ್ಯಪ್ಪ ದೇವ ಭಗವನ್ನ ಭಗವಂತ. ಆದ್ರೆ ಏನೋ ಈ ದಿನಗಳನ್ನ ಎಣಿಸಿರ್ಲಿಲ್ಲ. ಆದ್ರೆ ಯಾಕೆ ಹೀಗಾಯ್ತು, ಅದೇ ಇದನ್ನ ಸರಿಪಡಿಸ್ಕೊಳ್ಳುವಂತ ಅಥವಾ ಮುಂದಿನ ಜನಾಂಗಕ್ಕೆ ಇದು ಗೊತ್ತಾಗುವಂತ ಕಾನೂನಿಗೆ ಭಯ ಪಡುವಂತಹ ಒಂದು ವಾತಾವರಣ ನಮ್ಮ ಸರ್ಕಾರ ಸೃಷ್ಟಿ ಮಾಡಿದೆ ಅನ್ನೋದು ಸಮಾಧಾನಕರವಾದಂತ ಒಂದು ವಿಚಾರ. ಖಂಡಿತವಾಗ್ಲೂ, ಯಾಕಂದ್ರೆ ಸಮರ್ಥಕವಾದ ಒಬ್ಬ ಗೃಹ ಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಅವರಿಂದ ಈ ರೀತಿಯಾದ ಒಂದು ಒಳ್ಳೆಯ ಕಾರ್ಯವನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಆದ್ರೆ ಏನಾದ್ರು ತಟ್ಟಂತ ನೀವು ಕೇಳಿದಾಗ ನನ್ಗೆ ಅನಿಸ್ತು, ಅಯ್ಯೋ ಇದು ಪಾಪ ಅನಿಸ್ತು ಅಷ್ಟೇ. ಅಯ್ಯೋ ಆ ಹೆಣ್ಮಗಳು ಹೋಗ್ತಿದ್ದಾಳೆ ಜೈಲಿಗೆ, ಅದೊಂಥರ ನಮ್ಗೇನು ಬಹಳ ಮೆಚ್ಚಿಕೊಳ್ಳುವಂತಹ ಒಂದು ಕೆಲಸವಂತೂ ಅಲ್ಲ. ಒಂದು ಅನುಕಂಪವೂ ತೋರಿಸೋಣ ಅಂತಂದ್ರೆ ಯಾಕೆ ತರ ತಪ್ಪು ಮಾಡುದು ಅಂತ ಕೋಪವೂ ಬರುವಂತಹ. ಆದ್ರೆ ಅವ್ರ ಮನೆಯವರನ್ನ, ಅವ್ರ ವಯಸ್ಸಾದ ತಂದೆ ತಾಯಿಯನ್ನ ಅಥವಾ ಅವ್ರ ಮನೆಯಲ್ಲಿ ಅಣ್ಣ ತಮ್ಮಂತಿದೆ ಅವ್ರ ಬಗ್ಗೆ. ಈಗ ಹೊಸದಾಗಿ ಸಿನಿಮಾ ರಂಗಕ್ಕೆ ಬರ್ತಾರಲ್ಲ ಮೇಡಮ್, ಗ್ಲಾಮರ್ ಇಂದ ಅಟ್ರಾಕ್ಟ್ ಆಗಿ ಬರುವಂತವರು, ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಅವರ ಸಹವಾಸಗಳು ಹೆಂಗಿದೆ ಅಂತ ಕಣ್ಣಿಡೋದಕ್ಕೆ ಒಂದು ಹಿರಿಯರದ ಒಂದು ಟೀಮ್ ಆಗಬೇಕು ಅಂತ ಅನ್ಸುತ್ತೆ ನನಗೆ. ಅವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಒಂದಷ್ಟು ಟೀಮ್ಗಳ ರಚನೆ ಆಗಬೇಕೇನೋ ಹಿರಿಯರದು, ಗೊತ್ತಿಲ್ಲ. ಅದೇ ಈಗಿನ ಕಾಲದಲ್ಲಿ ಮಕ್ಕಳೇ ಮಾತುಗಳನ್ನ ಕೇಳೋದು ಕಷ್ಟ. ಆದ್ರೆ ಇಂಥ ಇಂಥ ಪ್ರಕರಣಗಳಿದಾವಲ್ಲ ಅಜಿತ್ರೆ, ಅದು ನಿಜವಾಗ್ಲೂ ಒಂದೇ ದಾರಿದೀಪ ಅಂತ ಕೊಡುವಂತಹ, ಒಂದು ಕಾನೂನಿಗೆ ಹೆದರ್ಕೊಳ್ಳುವಂತಹ ಅಥವಾ ಇನ್ನೊಂದ್ಸರಿ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಅಂತ ಹೇಳುವಂತಹ ಒಂದು ಸರ್ಕಾರ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು, ಅಫ್ಕೋರ್ಸ್ ಎಸ್ ಇದೆಲ್ಲ ಹೀಗಾಗತ್ತೆ ಹೀಗಾಗತ್ತೆ ನೋಡಿ, ಒಂದು ಒಂದು ಈ ತರದೊಂದು ಕಾಲ ಬರುತ್ತೆ. ಆದ್ರೆ ಒಂದು ಉದಾಹರಣೆ ಉಳಿದು ಬಿಡುತ್ತಲ್ಲ ನಮ್ಮ ಚಿತ್ರರಂಗದ, ಅದಾಗ್ಬಾರ್ದಷ್ಟೇ. ಈ ತರದ ದಿನಗಳು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮುಂದೆ ಯಾವತ್ತೂ ಯಾರಿಗೂ ಈ ತರ ತಪ್ಪುಗಳನ್ನ ಎಸಗಿ ಅವ್ರು ಹೋದ್ರು ಈ ತರ ಅನ್ನೋ ದೃಶ್ಯಗಳು ನಾವು ನೋಡೋದು ಬೇಡ. ಆರಂಭದಲ್ಲಿ ಏನು ಮಾಧ್ಯಮದವ್ರನ್ನ ಬೈದ್ರು 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 ಅಂದ್ರೆ ಸಿನಿಮಾಗೂ ಡ್ರಗ್ಸ್ಗೂ ಸಂಬಂಧನೇ ಇಲ್ಲ, ವಿನಾಕಾರಣ ಸ್ಯಾಂಡಲ್ವುಡ್ ಹೆಸರು ಕೆಡಿಸ್ತಾ ಇದ್ದೀರಿ, ಇದು ಹಾಲಿನಲ್ಲಿ ತೊಳೆದ ಗಂಧದ ಗುಡಿ ಎಲ್ಲಾ ಬಯಸ್ಕೊಂಡ್ವಿ ನಾವು. ನನ್ನ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ರೆ ಭವಿಷ್ಯ ಗೊತ್ತಿರುತ್ತೆ. ಸ್ವತಃ ನಾನಾಡಿದ ಚಂದನವನ ಗಂಧದ ಗುಡಿ ಅಂತ ಹೇಳಿತ್ತು. ಆದ್ರೆ ನಾನು ಹೇಳಿದಾಗ ನಾನು ಹೇಳದೆ ಮಾಧ್ಯಮಗಳು ತಂದೆ ತಾಯಿ ರೀತಿಯಲ್ಲಿ ವರ್ತಿಸ್ತಾ ಇದೆ. ಯಾಕಂತ ನಾನು ಆ ಪದಗಳನ್ನ ಬೈಕಂತಾನೆ ಬಳಸಿದೆ, ಯಾಕಂತಂದ್ರೆ ಅದು ಕಠೋರವಾಗಿರ್ಬಹುದು. ಯಾಕಂದ್ರೆ ನನ್ನ ತಂದೆ ತಾಯಿಗಳು ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ್ಲೂ ಹೇಳಿದಾಗ್ಲೂ ಒಂದು ಸತಿ ಬುದ್ಧಿ ಹೇಳಿದಾಗ್ಲೂ ನಮ್ಗೆ ಕೋಪ ಬರೋದು ಅವಾಗ. ಯಾಕಂತಂದ್ರೆ ನಮಗ್ ಬೇರೆ ತರ ಯೋಚನೆ ಮಾಡ್ತಿದ್ವಿ ನಾವು. ನನ್ನ ತಾಯಿ ಹೀಗ್ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡ್ತಿದ್ವಿ, ಹೀಗ್ ಮಾಡಿದ್ರೆ ಯಾಕೆ ಯಾಕೆ ನನ್ನ ತಾಯಿ ಬೈತಾಳೆ ಅಂತ. ಆದ್ರೆ ನಾವು ತಾಯಿಗಳಾದಾಗ ನಮಗ್ ಅರ್ಥ ಆಗುತ್ತಾ ಹೋಗುತ್ತೆ, ಅದಕ್ಕೆ ಬುದ್ಧಿ ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಆ ಕೆಲ್ಸ ನೀನ್ ಮಾಡ್ತಿದ್ದೀರಿ. ಎಲ್ಲಿ ತಂದೆ ತಾಯಿಗಳು ತಮ್ಮ ಕೆಲಸಗಳನ್ನು ಮಾಡಲು ಸೋಲ್ತಾರೆ, ಇನ್ನೊಂದು ಉಟ್ಕೊಳ್ತಾರೆ, ಎಲ್ಲಿ ಅಧರ್ಮಗಳು ಅನ್ಯಾಯಗಳು ಆಗ್ತವೆ ಅಲ್ಲಿ ವಿಷ್ಣು ಜನ್ಮ ತಾಳ್ತಾನೆ ಅಂತ ನಮ್ಮ ಪುರಾಣಗಳು ನಮ್ಮ ಇತಿಹಾಸ ಅಥವಾ ನಮ್ಮ ದೇವತೆಗಳು ಒಂದು ಅವತಾರ ತಾಳ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾನು ನಿಜವಾಗ್ಲೂ ನಿಮ್ಮನ್ನು ಖಂಡಿತವಾಗ್ಲೂ ಹೊಗಳ್ತಾ ಇಲ್ಲ, ಯಾಕಂತಂದ್ರೆ ಇರಬಹುದು. ಆದ್ರೂ ಕೂಡ ನಾನು ಹೇಳೋದು, ತಂದೆ ತಾಯಿ ನಿಮ್ ಸ್ಥಾನದಲ್ಲಿ ನಿಂತು ಮಾಧ್ಯಮಗಳು ಕೆಲಸ ಮಾಡ್ತಿದ್ದಾವೆ, ಆ ಹೇಳಿದ್ಮೇಲೂ ನಾವು ತಪ್ಪನ್ನ ತಪ್ಪಾಗೆ ಮಾಡ್ತಾನೆ ಹೋದ್ರೆ ಎಲ್ಲಿ ಇದು ಕೊನೆ?
ಎಲ್ಲ ಸರಿ ಹೋಗ್ಲಿ, ಈ ಪಿಡುಗು ತೋಲಗ್ಲಿ ಅನ್ನೋದಷ್ಟೇ ಮೇಡಮ್ ನಮ್ಮ ಉದ್ದೇಶ, ಅಷ್ಟು ಬಿಟ್ರಿ ಇನ್ನೇನು ಆಗಿರ್ಲಿಲ್ಲ. ಶತ್ರುಗಳಲ್ಲಿರುವ ಶತ್ರುತ್ವ ನಾಶವಾಗ್ಲಿ, ಅಷ್ಟೇ ಅಷ್ಟೇ ಅಷ್ಟೇ. ನಮಗೆ ಶತ್ರುಗಳು ನಾಶ ಅಲ್ಲ, ಶತ್ರುತ್ವವೂ ನಾಶ ಆಗಬೇಕು. ಆ ಕೆಟ್ಟದ್ದು ಏನಿದೆ ಚಂದನವನದಲ್ಲಿರುವ ಕೆಟ್ಟದು ಅದು ನಾಶವಾಗಿ ಮತ್ತೆ ಚಂದನವನವಾಗಿ ಅದೇ ಗಂಧದ ಸುಗಂಧ ನಮ್ಮಲ್ಲಿ ಬೆಳೆಯಿತು. ಧನ್ಯವಾದ ತಾರಾ ಅನುರಾಧ ಮೇಡಮ್, ಸುವರ್ಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ.